ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊದಲಿಗೆ ಹ್ಯಾಪಿ ಮದರ್ಸ್ ಡೇ ಟು ಆಲ್ ಮೈ ಡಿಯರ್ ಮದರ್ಸ್. ಆ್ಯಂಡ್ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ನಾನು ನಮ್ಮಮ್ಮ ಮಾಡಿರೋ ಮಟನ್ ಕಾಯ್ಮಾ ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಟನ್ ಕಾಯ್ಮಾ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇದನ್ನು ಹೇಗೆ ಮಾಡಿದ್ರು ನಮ್ಮಮ್ಮ ಆ್ಯಂಡ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರು ಅಂತ ನೋಡ್ಕೊಂಬರೋಣ. ಸೊ ಖಾರದ ಪುಡಿ, ಮಟನ್ ಮಸಾಲ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಚ್ಚ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ಕಸ್ತೂರಿ ಮೆತ್ತಿ, ಸಂಬೂರ್ ಸೊಪ್ಪು, ಮೆಣಸಿನಕಾಯಿ, ದಾಲ್ಚಿನಿ ಎಲೆ. ಮೊದಲಿಗೆ ಒಂದು ಅರ್ಧ ಕೆ ಜಿ ಕಾಯ್ಮನ ಸೊ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೂರು ಉಪ್ಪು ಹಾಕಿ ಈ ಥರ ನೀಟಾಗಿ ಒಂದು 3-4 ವಿಷ ಕೂಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಸೊ ಈಗ ಒಂದು ಪಾತ್ರೆಯಲ್ಲಿ 1-2 ಸ್ಪೂನ್ ತುಪ್ಪ ಹಾಗೆ 1-2 ಸ್ಪೂನ್ ಎಣ್ಣೆ ಎರಡು ಬಿಸಿ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ದಾಲ್ಚಿನಿ ಎಲೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋತಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಿದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ. ಸೊ ಹಾಗೆ ಹಸಿಮೆಣಸಿನಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಟೊಮೆಟೊ ಒಂದು 1/2 ಕಪ್ ಆಗೋಷ್ಟು ಟೊಮೆಟೊ ಆ್ಯಡ್ ಮಾಡ್ಕೋತಿದ್ದೀನಿ. ಟೊಮೆಟೊ ಫುಲ್ ಸಾಫ್ಟ್ ಆದಮೇಲೆ ಮಸಾಲೆ ಐಟಮ್ಸ್ ನಾವು ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ. ಸೊ ಇದಕ್ಕೆ ಒಂದು ನಾನು ಒಂದು 1/2 ಕಪ್ ಆಗೋಷ್ಟು ಅಥವಾ 1/2 ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು. ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಸೊ ಇದಕ್ಕೆ ನಾವು ಕಾಯಲ್ ಆ್ಯಡ್ ಮಾಡಬೇಕು. ಸೊ ಇಂಗ್ರೀಡಿಯೆಂಟ್ಸಲ್ಲಿ ಕಾಯನ್ನ ಹೇಳೋದು ಮರ್ತಿದ್ದೆ. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ಮತ್ತು ಒಂದು ಏಲಕ್ಕಿನ ತೊಗೊಂಡು ಈ ಥರ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ನೀಟಾಗಿ 1 ಕಪ್ಪಲ್ಲಿ ನೀಟಾಗಿ ಸೋಸ್ಕೊಂಡು ಕಾಯಲ್ಲೆಲ್ಲ ನೀಟಾಗಿ ಈ ಥರ ಹಿಂಡ್ಕೊಂಡು ತೆಗೆದಿಟ್ಕೊಳ್ಳೋಣ 1 ಕಪ್ ಆಗುವಷ್ಟು. ಸೊ ಮಸಾಲೆ ಬೇಯಕ್ಕೆ ಬಿಟ್ಟಿದ್ವಲ್ಲ, ಸೊ ಈ ರೀತಿ ಮಸಾಲೆ ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಕೈಮನ ಬೇಯಿಸಿಟ್ಕೊಂಡಿರೋ ಕೈಮನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕೈಮನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿ. ಸೊ ಈ ರೀತಿ ಒಂದು ಕುದಿ ಬಂದಮೇಲೆ ಈಗ ಕಾಯಾಲನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕಾಯಾಲನ್ನ ಹಾಕ್ಕೊಂಡು ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸ್ತೂರಿ ಮೆತ್ತಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಇದು ಫೈನಲ್ ಟಚ್. 1-2 ಸರ್ತಿ ಮಿಕ್ಸ್ ಮಾಡಿ ಹಾಗೆ ಒಂದು 1/2 ನಿಮಿಷ ಆಗೋಷ್ಟು ಬೇಯಕ್ಕೆ ಬಿಡೋಣ. ಸೊ ಒಂದು ಕುದಿ ಬಂದರೆ ಸಾಕು. ಈಗ ಮಟನ್ ಕೈಮಾ ಗೊಜ್ಜು ರೆಸಿಪಿ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಟನ್ ಕೈಮಾ ಗೊಜ್ಜು ಹೇಗೆ ಮಾಡಿದ್ದು ಅಂತ. ಇದನ್ನು ರೊಟ್ಟಿಗಾಗಲಿ, ನೀರು ದೋಸೆಗಾಗಲಿ, ಚಪಾತಿಗಾಗಲಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಮರೆಯದಲ್ಲಿ ಸಬ್ಸ್ಕ್ರೈಬ್ ಮಾಡಿ.